ಕೊಪ್ಪಳದಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜನಜಂಗುಳಿ, ಜನ ಕೇರ್ ಮಾಡ್ತಾ ಇದೆ. ಕೊಪ್ಪಳದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬಂದಂತಹ ಜನ, ಗ್ರಾಹಕರು, ವ್ಯಾಪಾರಸ್ಥರು ಅಂತರವನ್ನ ಕಾಯ್ದುಕೊಳ್ಳೋದಿರಲಿ ಅಥವಾ ಕೊರೋನಾ ರೂಲ್ಸ್ ಅನ್ನ ಪಾಲಿಸೋದಿರಲಿ ಅತ್ತ ಗಮನವನ್ನೇ ಹರಿಸ್ತಾ ಇಲ್ಲ. ಸಾಮಾಜಿಕ ಅಂತರವನ್ನ ಮರೆತು ತರಕಾರಿ ಖರೀದಿ ಮಾಡೋದ್ರಲ್ಲಿ ಬಿಜಿ ಆಗಿದ್ದಾರೆ. ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಾ ಇದ್ರೂ ಕೂಡ ಜನ ಎಚ್ಚೆತ್ತುಕೊಳ್ತಾ ಇಲ್ಲ. ಕೊಪ್ಪಳದ ಎಪಿಎಂಸಿ ಮಾರ್ಕೆಟ್ನ ಚಿತ್ರಣ ನೋಡ್ತಾ ಇದ್ದೀರಿ. ಸಾಮಾಜಿಕ ಅಂತರ ಮರೆತು ತರಕಾರಿ ಖರೀದಿ ಮಾಡೋದ್ರಲ್ಲಿ ಬಿಜಿ ಆಗಿದ್ದಾರೆ. ತರಕಾರಿ ಜೊತೆಗೆ ಕೊರೋನಾ ಕೂಡ ಕೊಂಡುಕೊಂಡು ಹೋಗ್ತೀವಿ ಅನ್ನುವಂತಹ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಚಿಂತನೆ ಇಲ್ಲೇ ಇಲ್ಲ. ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಕೇವಲ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಾ ಇದೆ. ಮುಗಿಬಿದ್ದಿದ್ದಾರೆ ಜನ ತರಕಾರಿ ಖರೀದಿ ಮಾಡೋದಕ್ಕೆ. ನಿತ್ಯ ಅವಕಾಶ ಇದೆ, ಇವತ್ತು ತೆಗೆದುಕೊಂಡು ಇನ್ನು 15 ದಿನ ಇಲ್ವೇ ಇಲ್ಲಪ್ಪ ಅನ್ನೋ ಹಾಗಿಲ್ಲ. ನಾಳೆನೂ ಮತ್ತೆ ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಅವಕಾಶ ಇದೆ. ಏನಗತ್ಯ ಇದೆಯೋ ಅದಷ್ಟನ್ನು ಮಾತ್ರ ಕೊಂಡುಕೊಂಡು ಸಾಮಾಜಿಕ ಅಂತರ ಕಾಯ್ದುಕೊಂಡು ಮನೆಗೆ ವಾಪಸ್ಸಾದರೆ ಸೇಫ್ ಆಗಿರ್ತಾರೆ. ಆದರೆ ಅತ್ತ ಗಮನ ಹರಿಸ್ತಾ ಇಲ್ಲ ಕೊಪ್ಪಳದ ಜನ. ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಕ್ಕಂತ ಹಿಂದಿನ ರಾಜ್ಯ ಸರ್ಕಾರ ಏನು ಜನತಾ ಕರ್ಫ್ಯೂ ಅನ್ನ ಜಾರಿ ತಂದಿದೆ. ಒಂದು ಜನತಾ ಕರ್ಫ್ಯೂ ಇದೀಗ 3 ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಜನರು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮಾರುಕಟ್ಟೆಗೆ ಮುಗಿಬಿದ್ದಿರ್ತಕ್ಕಂಥ ನನಗೆ ಕೊಪ್ಪಳ ನಗರದಲ್ಲಿರ್ತಕ್ಕಂಥ ಜೆಪಿ ಮಾರ್ಕೆಟ್ನಲ್ಲಿದ್ದೀನಿ. ನನ್ನ ದೃಶ್ಯದ ಹಿಂಭಾಗದಲ್ಲಿ ನೋಡ್ಬೋದು ಏನಂತ, ಈಗಾಗಲೇ ಜನರು ಅಗತ್ಯ ವಸ್ತುಗಳಂತಹ ಹಣ್ಣು ತರಕಾರಿ ಈಗ ದಿನಸಿ ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಮುಗಿಬಿದ್ದಿರ್ತಕ್ಕಂಥ ನಾವೀಗ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ಅಂದರೆ ಹಣ್ಣಿನ ಅಂಗಡಿಗಳ ಮುಂದೆ ಈಗಾಗಲೇ ಸಾಕಷ್ಟು ಜನರು ಕೂಡ ಬಂದಿರತಕ್ಕಂಥ, ಯಾಕಂದ್ರೆ ಒಂದು ಕಡೆ ರಂಜಾನ್ ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನರು ಹಣ್ಣುಗಳನ್ನು ಕೂಡ ಖರೀದಿ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಏನಂತ ಹೇಳಿದ್ರೆ ನನ್ನ ಮತ್ತೊಂದು ಕಡೆ ಪ್ರತಿಯೊಬ್ಬರು ಕೂಡ ಏನು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ 6 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಸಮಯವನ್ನು ನಿಗದಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ದಿನಸಿ ಅಂಗಡಿಗಳು ಸೇರಿದಂತೆ ಬೇರೆ ಬೇರೆ ಎಲೆಕ್ಟ್ರಿಕಲ್ ಅಂಗಡಿಗಳಾಗಿರ್ಬೋದು, ಹೂವಿನ ಅಂಗಡಿಗಳು ಕೂಡ ಎಲ್ಲವೂ ಕೂಡ ತೆಗೆದಿರ್ತಕ್ಕಂಥದ್ದು ಈಗಾಗಲೇ. ಯಾಕಂದರೆ 6 ಗಂಟೆ ಈಗ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಅವಕಾಶ ಇದೆ. 10 ಗಂಟೆ ಬಳಿಕ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಈ ಹಿನ್ನೆಲೆ ನೋಡ್ಬೋದು ನಾವಿಲ್ಲಿ ಕೊಪ್ಪಳ ಜೆಪಿ ಮಾರ್ಕೆಟ್ನಲ್ಲಿ ಒಂದು ರೀತಿಯಲ್ಲಿ ಟ್ರಾಫಿಕ್ ಜಾಮ್ ರೀತಿ ಒಂದು ರೀತಿ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಜೆಪಿ ಮಾರ್ಕೆಟ್ ಯಾವಾಗಲೂ ಕೂಡ ಜನಜಂಗಳಿಂದ ಕೂಡಿರ್ತದೆ. ಈ ಹಿನ್ನೆಲೆಯಲ್ಲಿ ಈಗ ಕೇವಲ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ಸಾಕಷ್ಟು ಜನರು ಕೂಡ ಈಗಾಗಲೇ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಬಂದಿದ್ದಾರೆ. ಸಾಕಂದ್ರೆ ಯಾವುದೇ ರೀತಿ ಒಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೇ ಅವರು ಇಲ್ಲಿ ಖರೀದಿಗೆ ಮುಗಿಬಿದ್ದಿರ್ತಕ್ಕಂಥ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ನೋಡ್ಬೋದು ನಾವಿಲ್ಲಿ ಪ್ರತಿಯೊಬ್ಬರು ಕೂಡ ಇನ್ನು ಗ್ರಾಮೀಣ ಪ್ರದೇಶದಿಂದ ಈಗಾಗಲೇ ಸಾಕಷ್ಟು ಜನರು ಕೂಡ ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ 10 ಗಂಟೆ ಬಳಿಕ ಯಾವುದೇ ರೀತಿ ಒಂದು ವಸ್ತುಗಳಿಗೆ ಖರೀದಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ನೋಡ್ಬೋದು ನಾವಿಲ್ಲಿ ಸಾಕಷ್ಟು ವಾಹನ ಸವಾರು ಕೂಡ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದ ಜನರು ಬೆಳಗ್ಗೆ 10 ಗಂಟೆ ಒಳಗಡೆನೆ ಅವರು ಖರೀದಿ ಮಾಡಬೇಕಾದ್ರಿಂದ ಅವರು ಪುನಃ ವಾಪಸ್ ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕಾದಂಥ ಬೆಳಗ್ಗೆ ಅವರೆಲ್ಲರೂ ಕೂಡ ಬೇಗನೆ ಬಂದಿರತಕ್ಕಂಥದ್ದು. ಜೆ ಪಿ ಮಾರ್ಕೆಟ್ನಲ್ಲಿ ಪ್ರತಿಯೊಬ್ಬರು ಕೂಡ ತರಕಾರಿ ಜೊತೆಗೆ ದಿನಸಿ ಕೂಡ ಸಿಗೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬಂದಿದ್ದಾರೆ. ನೋಡ್ಬೋದು ನಾವಿಲ್ಲ ಯಾವುದೇ ರೀತಿಯಂಥ ಒಂದು ಸಾಮಾಜಿಕ ಅಂತರವನ್ನು ಅವರು ಕಾಯ್ದುಕೊಳ್ಳದೇ ವ್ಯಾಪಾರದಲ್ಲಿ ತೊಡಗಿರ್ತಕ್ಕಂಥ ನಾವೀಗ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ಮತ್ತೊಂದು ಭಾಗದಲ್ಲಿ ಏನು ತರಕಾರಿ ಮಾರುಕಟ್ಟೆಯಲ್ಲೂ ಕೂಡ ಜನರು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಈಗಾಗಲೇ ತರಕಾರಿಗಳನ್ನು ಖರೀದಿ ಮಾಡಲಿಕ್ಕೆ ಕೂಡ ಬಂದಿರತಕ್ಕಂಥದ್ದು. ನೋಡ್ಬೋದು ನಾವಿಲ್ಲಿ ಯಾವುದೇ ರೀತಿಯಂಥ ಜನರು ಸಾಮಾಜಿಕ ಅಂತರಕ್ಕೆ ಯಾವುದೇ ರೀತಿಯಂಥ ಒಂದು ಕೊರೋನಾ ರೂಲ್ಸ್ಗಳಿಗೆ ಅವರು ಯಾರೂ ಕೂಡ ಸರಿಯಾಗಿ ಮನ್ನಣೆ ಕೊಡ್ತಾ ಇಲ್ಲ. ಹೀಗಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೇ ಪ್ರತಿಯೊಬ್ಬರು ಕೂಡ ವ್ಯಾಪಾರದಲ್ಲಿ ತೊಡಗಿದ್ದಾರೆ. ನೋಡ್ಬೋದು ನಾವಿಲ್ಲಿ ಸಾಕಷ್ಟು ಜನರು ಕೂಡ ಅಂದರೆ ಜನಜಂಗುಳಿಯಿಂದ ಕೂಡಿರ್ತಕ್ಕಂಥದ್ದು ಈ ಒಂದು ಮಾರ್ಕೆಟ್ನಲ್ಲಿ ಒಂದು ಸಾಮಾಜಿಕ ಅಂತರವನ್ನು ಯಾವುದೂ ಕೂಡ ಜನರು ಪಾಲನೆ ಮಾಡ್ತಾ ಇಲ್ಲ. ಹೀಗಾಗಿ ಯಾಕಂದರೆ ಜಿಲ್ಲೆಯಲ್ಲಿ ಕೂಡ ನಿನ್ನೆ 400ಕ್ಕೂ ಅಧಿಕ ಹೆಚ್ಚು ಕೊರೋನಾ ಪ್ರಕರಣಗಳು ಕೂಡ ದಾಖಲಾಗಿದ್ರು ಕೂಡ ಜನರು ಕೂಡ ಇನ್ನೂರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಮತ್ತೊಂದು ಭಾಗದಲ್ಲಿ ನೋಡ್ಬೋದು ನಾವು ಅಂತೇಳಿದ್ರೆ ಏನು ಹೂವಿನ ಅಂಗಡಿಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮದುವೆ ಸೀಸನ್ ಇರೋದ್ರಿಂದ ಸಹಜವಾಗಿನ ಹೆಚ್ಚಿನ ಜನರು ಕೂಡ ಅಂದರೆ ಮದುವೆ ಸೀಸನ್ ಇರತಕ್ಕಂಥದ್ದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಹೂವುಗಳನ್ನು ಕೂಡ ಖರೀದಿ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ಏನು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸರ್ಕಾರ 6 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಅವಕಾಶವನ್ನು ಕೊಟ್ಟಿದೆ. ಈ ಕೊಪ್ಪಳ ಮತ್ತೊಂದು ಕಡೆ ನೋಡ್ಬೋದು ಈ ಒಂದು ದಿನಸಿ ಅಂಗಡಿಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಇರತಕ್ಕಂಥದ್ದನ್ನು, ಯಾಕಂತ ಹೇಳಿದ್ರೆ ಈ ಒಂದು ಬೆಳಗ್ಗೆ 6 ಗಂಟೆಯಿಂದ ಕೂಡ 10 ಗಂಟೆವರೆಗೆ ಅವಕಾಶವನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬೇಗ ಬೇಗನೆ ವಸ್ತುಗಳನ್ನು ಅಂದರೆ ಹೋಲ್ಸೇಲ್ ಅಂಗಡಿಯಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಹೋಗಿ ಅವರು ಮತ್ತೆ ಬೇರೆ ಬೇರೆ ಅಂಗಡಿಗಳಲ್ಲಿ ಮಾರಬೇಕು. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಜನರು ನೋಡ್ಬೋದು ಮಹಿಳೆಯರು ಕೂಡ ಸಾಕಷ್ಟು ಜನ ಇರ್ತಕ್ಕಂಥದ್ದು ಅಂದರೆ ದಿನಸಿ ಅಂಗಡಿಯಲ್ಲಿ ಪ್ರತಿಯೊಬ್ಬರು ಕೂಡ 10 ಗಂಟೆ ಒಳಗಡೆ ಕೂಡ ಅವಕಾಶ ಅಂದರೆ ಖರೀದಿಗೆ ಅವಕಾಶ ಇರೋದ್ರಿಂದ ಹೆಚ್ಚಿನ ಜನರು ಬಂದು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ 6 ಗಂಟೆಯಿಂದಲೂ ಕೂಡ 10 ಗಂಟೆವರೆಗೆ ಏನು ಖರೀದಿಗೆ ಅವಕಾಶ ಕೊಟ್ಟಿದೆ. ಒಂದು ಖರೀದಿ ಮಾಡಲಿಕ್ಕೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಕೊಪ್ಪಳದ ಒಂದು ಜೆ ಪಿ ಮಾರ್ಕೆಟ್ನಲ್ಲಿ ಜನಜಂಗುಳಿ ಇರತಕ್ಕಂಥದ್ದು ಅಂದರೆ ಯಾವುದೇ ರೀತಿಯಂಥ ಸಾಮಾಜಿಕ ಅಂತರವನ್ನು ಕೂಡ ಕಾಯ್ದುಕೊಳ್ಳೋದನ್ನು ಪ್ರತಿಯೊಬ್ಬರು ಕೂಡ ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಇಷ್ಟ ಕೂಡ ನಿನ್ನೆ ಏನು 10 ಗಂಟೆಗೆ ಇನ್ನು ಪೊಲೀಸ್ ಅಧಿಕಾರಿಗಳು ಬಂದು ಯಾರೂ 10 ಗಂಟೆ ಒಳಗಡೆ ಅಂಗಡಿಗಳನ್ನು ಬಂದ್ ಮಾಡೋದಿಲ್ಲ, ಅವರಿಗೆ ದಂಡ ಹಾಕುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ಒಟ್ಟಿನಲ್ಲಿ ಏನಂತ ಹೇಳಿದ್ರೆ 6 ಗಂಟೆಯಿಂದ ಕೂಡ 10 ಗಂಟೆವರೆಗೆ ಅವಕಾಶ ಇರತಕ್ಕಂಥದ್ದನ್ನು ಜನರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದನ್ನೇ ಪ್ರತಿಯೊಬ್ಬರು ಕೂಡ ವ್ಯಾಪಾರದಲ್ಲಿ ಇನ್ನಾದ್ರೂ ಕೂಡ ಅಧಿಕಾರಿಗಳು ಚದ್ದುಕೊಂಡು ಯಾರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದ್ರ ಜೊತೆಗೆ ಕೊರೋನಾ ರೂಲ್ಸನ್ನು ಬ್ರೇಕ್ ಮಾಡ್ತಾರೆ, ಅವ್ರ ವಿರುದ್ಧ ದಂಡವನ್ನು ಪ್ರಯೋಗ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕೊಪ್ಪಳದಿಂದ ಕ್ಯಾಮರಾಮನ್ ಸಮಿತಿ ದೊಡ್ಡ ಶಿಲ್ಗಾರ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.